परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे. ಎಲ್ಲ ವೀಕ್ಷಕ ಬಂಧುಗಳಿಗೆ ಸುಸ್ವಾಗತ. ಕೀಚಕ ವಧೆ, ದುಷ್ಟರ ಸಂಹಾರ ಏನಿದೆ ಇದು ಬಹಳ ಅವಶ್ಯ ಇದೆ. ಎಲ್ಲಿಯವರೆಗೆ ದುಷ್ಟರ ಸಂಖ್ಯೆ ಕಡಿಮೆ ಆಗೋದಿಲ್ಲ, ಸಜ್ಜನರ ಒಂದು ಸಾಧನಾ ಒಂದು ಮಾರ್ಗಕ್ಕೆ ಬಹಳ ಕುತ್ತು ಬರುತ್ತೆ. ಬಂಧುಗಳೇ, ಮಹಾಭಾರತದಲ್ಲಿ ವಿರಾಟ ಪರ್ವ ಅನ್ನತಕ್ಕಂಥದ್ದು ಬಹಳ ರೋಚಕವಾದಂತಹ ವಿಚಾರ ಮತ್ತು ಅನೇಕ ನೀತಿ ನಿಯಮಗಳನ್ನು ಈ ಮನುಷ್ಯನಿಗೆ ತಿಳಿಸ್ತಕ್ಕಂಥ ಒಂದು ಪರ್ವ. ಈ ವಿರಾಟ ಪರ್ವದಲ್ಲಿ ಯಾವ ಪಾಂಡವರು 12 ವರ್ಷಗಳ ಕಾಲ ವನವಾಸವನ್ನು ಮಾಡಿರ್ತಾರೆ, 1 ವರ್ಷಗಳ ಕಾಲ ಅಜ್ಞಾತ ವಾಸವನ್ನು ಮಾಡಬೇಕು, ವೇಷವನ್ನು ಮರೆಸಿಕೊಂಡು ಆ ಕೌರವರಿಗೆ ತಿಳಿಯದೆ ಇವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವುದು ಗೊತ್ತಾಗದೆ ಅವರು ಆ ವನವಾಸವನ್ನು ಪೂರ್ಣ ಮಾಡತಕ್ಕಂಥದ್ದೇ ಆ ಅಜ್ಞಾತವಾಸ. ವಿರಾಟ ಮಹಾರಾಜನ ಆ ಅರಮನೆಗೆ ಪಂಚ ಪಾಂಡವರು ಮತ್ತು ದ್ರೌಪದಿ ಬಂದಿದ್ದಾರೆ, ಬೇರೆ ಬೇರೆ ವೇಷವನ್ನು ಧರಿಸಿದ್ದಾರೆ. ಯಾವ ಯುಧಿಷ್ಠಿರ ಕಂಕ ಅನ್ನತಕ್ಕಂತಹ ಒಂದು ಹೆಸರಿನಿಂದ ವೇಷವನ್ನು ಬದಲಿಸಿಕೊಂಡು ಆ ವಿರಾಟನಿಗೆ ಅನೇಕ ಧರ್ಮ ನೀತಿಗಳನ್ನು ಬೋಧಿಸ್ತಕ್ಕಂಥದ್ದು, ಅವನೊಟ್ಟಿಗೆ ಪಗಡೆ ಆಟವನ್ನು ಹೇಳ್ತಕ್ಕಂಥದ್ದು, ಈ ರೀತಿ ಆ ರಾಜ ಅರಮನೆಯನ್ನು ಸೇರಿದ್ದಾನೆ. ಯಾರು ಬಲಭೀಮ ಇದ್ದಾನೆ ಅವನು ಈ ಒಂದು ವಿರಾಟನ ರಾಜ್ಯಕ್ಕೆ ವಲಲ ಅನ್ನತಕ್ಕಂತಹ ಹೆಸರನ್ನು ಇಟ್ಟುಕೊಂಡು ಅಲ್ಲಿ ಅಡುಗೆಯ ಮನೆಯಲ್ಲಿ ಪಾಕಶಾಲೆಯ ಪ್ರಮುಖನಾಗಿ ಆ ಒಂದು ಅರಮನೆಯನ್ನು ಸೇರಿದ್ದಾನೆ. ಬಂಧುಗಳೇ, ಅರ್ಜುನ ಬೃಹನ್ನಳೆಯಾಗಿ ಬಂದು ಆ ಒಂದು ಅರಮನೆಯನ್ನು ಸೇರಿದ್ದಾನೆ. ಹಾಗೆಯೇ ನಕುಲ ಸಹದೇವರು ಅಶ್ವಪಾಲನೆ ಮತ್ತು ಗೋಪಾಲನೆ ಇದಕ್ಕಾಗಿ ಬೇರೆ ಹೆಸರಿನಿಂದ ಬಂದು ಸೇರಿದ್ದಾರೆ. ಈ ವಿರಾಟ ರಾಜನ ರಾಜ್ಯದಲ್ಲಿ ಹೆಸರಿಗೆ ಮಾತ್ರ ವಿರಾಟ ರಾಜ ಆ ರಾಜ್ಯವನ್ನು ನಡೆಸ್ತಾ ಇದ್ದಾನೆ. ವಿರಾಟನ ಹೆಂಡತಿ ಸುದೇಷ್ಣೆ ಇಡೀ ಆ ರಾಜ್ಯದ ಒಂದು ಆಡಳಿತ ಏನಿದೆ ಅದು ಖಂಡಿತವಾಗಿ ಸುದೇಷ್ಣೆಯ ತಮ್ಮನಾಗಿರ್ತಕ್ಕಂತಹ ಕೀಚಕನ ಕೈಲಿ ಆ ರಾಜ್ಯ ಇದೆ. ಬಹಳ ಬಲಶಾಲಿಯಾಗಿರ್ತಕ್ಕಂತಹ ರಕ್ಕಸ ಸ್ವಭಾವದ ಕೀಚಕ ಅವನು. ಯಾವ ಸುದೇಷ್ಣೆ ಅವಳ ಮನೆಗೆ ಬಂದಿದ್ದಾನೆ ಅಂತಃಪುರಕ್ಕೆ ಬಂದಾಗ ಅಲ್ಲಿ ಸುದೇಷ್ಣೆಯನ್ನು ಸೇವೆ ಮಾಡತಕ್ಕಂತಹ ಒಂದು ಕಾರ್ಯದಲ್ಲಿ ದ್ರೌಪದಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ಸೈರಂದ್ರಿ ಅನ್ನತಕ್ಕಂತಹ ಹೆಸರಿನಿಂದ ಅಲ್ಲಿ ಇದ್ದಾಳೆ. ಆ ಸೈರಂದ್ರಿ ಸುದೇಷ್ಣೆಯ ಬಳಿ ಸೇರುವಾಗಲೇ ಅವಳು ಹೇಳಿದ್ದಾಳೆ, ಪರಪುರುಷರ ಸೇವೆಯನ್ನು ಮಾಡೋದಿಲ್ಲ, ಇತರರ ಎಂಜಲನ್ನು ನಾನು ಸ್ವೀಕಾರ ಮಾಡೋದಿಲ್ಲ, ಹಾಗಾದರೆ ಮಾತ್ರ ನಾನು ಈ ಒಂದು ನಿನ್ನ ಸೇವೆಯನ್ನು ಮಾಡ್ತೇನೆ. ಹೆಣ್ಣು ಮಗ ನೀನು ಮಹಾರಾಣಿಯಾಗಿದ್ದೀಯ ಸುದೇಷ್ಣೆ, ನಾನು ಯಾವ ಗಂಧರ್ವ 5 ಜನ ಪತಿಗಳನ್ನು ಉಳ್ಳತ್ತವಳು, ಆ ಗಂಧರ್ವರು ಬೇರೆ ಕಾರ್ಯಕ್ಕಾಗಿ ಹೋಗಿದ್ದಾರೆ, ಹಾಗಾಗಿ 1 ವರ್ಷಗಳ ಕಾಲ ನಾನಿಲ್ಲಿ ವಾಸವನ್ನು ಮಾಡ್ತೇನೆ ಅಂತೇಳಿ ಸೇರಿರತಕ್ಕಂತಹ ಈ ಸೈರಂಧ್ರಿ, ಇವಳನ್ನು ನೋಡಿದಂತಹ ಕೀಚಕ ಕಾಮುಕ ದುಷ್ಟ ಅವಳನ್ನು ಭೋಗಿಸಬೇಕಂಥೇಳಿ ಅವನಿಗೆ ಆಸೆಯಾಗಿದೆ. ಅವನು ಬಂದು ಆ ಸೈರಂಧ್ರಿಯ ಬಳಿ ಹೇಳ್ತಾ ಇದ್ದಾನೆ, ಎಂತಹ ರೂಪವಂತೆ, ಎಂಥ ಒಂದು ರತಿಯ ರೂಪಕ್ಕೆ ಸಮಾನವಾಗಿದೆ ನಿನ್ನ ರೂಪ, ಚಂದ್ರನಂತೆ ಪ್ರಭೆ, ನಿನ್ನ ವಚನ ಕೋಗಿಲಿಯಂತಿದೆ, ಗಜದಂತೆ ನಿನ್ನ ಮಂದಗಮನ, ಮನ್ಮಥ ಬಾಣಗಳು ನನ್ನನ್ನು ಕೊಲ್ತಾ ಇವೆ. ಹಾಗಾಗಿ ಓ ಸೈರಂದ್ರಿ, ನೀನು ನಾನು ಹೇಳಿದ ಹಾಗೆ ಕೇಳು. ನೋಡು, ಇಡೀ ರಾಜ್ಯದ ರಾಜ್ಯಭಾರವನ್ನು ಸೂತ್ರವನ್ನು ಕೈಯಲ್ಲಿ ಹಿಡಿರ್ತಕ್ಕಂಥವನು ನಾನು, ಮಹಾಬಲಶಾಲಿ. ಆದರೆ ನಿನ್ನ ರೂಪವನ್ನು ನೋಡಿ ಇಂತಹ ದೊಡ್ಡ ಬಲಶಾಲಿ ಮಹಾರಾಜ ನಿನ್ನ ಸೇವಕನಾಗಿದ್ದಾನೆ, ನಿನ್ನ ದಾಸನಾಗಿದ್ದೇನೆ ನಾನು. ನನ್ನ ಎಲ್ಲ ಪತ್ನಿಯರನ್ನು ನಾನು ಬಿಟ್ಟು ಬಿಡ್ತೇನೆ, ನಿನ್ನ ಸೇವೆಯನ್ನು ಮಾಡಿಕೊಂಡಿರ್ತೇನೆ, ನನ್ನ ಆಸೆಯನ್ನು ಪೂರೈಸುವಂತಾನೆ. ಅಂದರೆ ಅಂತಹ ಬಲಿಷ್ಠನಾಗಿರ್ತಕ್ಕಂತಹ ಆ ಕೀಚಕನಿಗೂ ಸಹ ಈ ಕಾಮ ಅನ್ನತಕ್ಕಂಥದ್ದು ಯಾವ ರೀತಿ ಬುದ್ಧಿ ಭ್ರಮಣೆಯನ್ನು ಮಾಡುತ್ತೆ, ಯಾವ ಒಂದು ಮಟ್ಟಕ್ಕೆ ಆ ಕೀಚಕ ಬಂದಿದ್ದಾನೆ. ತ್ಯಜಾಮಿ ಧಾರಾನ್ ಮಮಗೇ ಪುರಾತನ ಭವಂತು ದಾಸ್ಯಸ್ತವ ಚಾರು ಹಾಸಿನಿ ಅಹಂ ತೇ ಸುಂದರಿ ದಾಸವತ್ ಸ್ಥಿತಃ ಸದಾ ಭವಿಷ್ಯೇ ವಶಗೋವರಾನನೆ. ಹೀಗೆ ಹೇಳಿದಂತಹ ಆ ಕೀಚಕನಿಗೆ ದ್ರೌಪದಿ ಹೇಳ್ತಾಳೆ, ಇಂತಹ ಬಲಶಾಲಿಯಾಗಿರ್ತಕ್ಕಂತಹ ರಾಜ್ಯ ಸೂತ್ರವನ್ನು ಹಿಡ್ಕೊಂಡಿರ್ತಕ್ಕಂತಹ ಓ ಕೀಚಕ, ನೀನು ಉಚ್ಚ ಕುಲದವನು, ನಾನು ನೀಚ ಕುಲದವಳು, ನೀನು ರಾಜನಾಗಿದ್ದೀಯ, ನಾನು ಒಬ್ಬ ದಾಸಿಯಾಗಿ ಬಂದಿದ್ದೇನೆ, ನನಗೆ ನಿನಗೆ ಸಮವಿಲ್ಲ, ನಾನು ಪರಸ್ತ್ರೀಯಾಗಿದ್ದೇನೆ, ಪರಸ್ತ್ರೀಯನ್ನು ನೋಡತಕ್ಕಂಥದ್ದು
ಮನಸ್ಸಿನಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದೇ ಮಹಾಪಾಪ. ನನ್ನ 5 ಗಂಡಂದರು ಗಂಧರ್ವರಿದ್ದಾರೆ, ಬಹಳ ಬಲಶಾಲಿಗಳಿದ್ದಾರೆ, ಎಂತಹ ದುಷ್ಟರನ್ನೂ ಸಹ ಕ್ಷಣದಲ್ಲಿ ನಾಶ ಮಾಡ್ತಕ್ಕಂತಹ ಶಕ್ತರಾಗಿದ್ದಾರೆ. ನಾನು ನಿನಗೆ ಅಂದರೆ ಈ ರಾಜ್ಯದಲ್ಲಿ ದಾಸಿಯಾಗಿ ಬಂದು ಸೇರಿದ್ದೇನೆ. ನೀನು ನಿನ್ನಿಂದ ನಿನ್ನ ರಾಜ್ಯದಿಂದ ನಾನು ಇವತ್ತು ಊಟವನ್ನು ಮಾಡ್ತಾ ಇದ್ದೇನೆ. ನಿನ್ನ ವಿರುದ್ಧ ಯಾವುದೇ ಸೇಡು ತೀರಿಸಿಕೊಳ್ಳಲು ನನಗೆ ಇಷ್ಟವಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಮೇಲೆ ನೀನು ಇಟ್ಟಿರ್ತಕ್ಕಂತಹ ಈ ಮೋಹವನ್ನು ಬಿಟ್ಟುಬಿಡು. ಯಾವ ಬಾಲಕ ಸಮುದ್ರ ದಂಡೆಯಲ್ಲಿ ನಿಂತು ಸಮುದ್ರವನ್ನು ದಾಟಿಬಿಡ್ತೇನೆ ಅಂತ ಕನವರಿಸ್ತಾನೋ? ನೋಡಿ ಎಷ್ಟು ಚೆನ್ನಾಗಿದೆ ವ್ಯಾಸರ ಒಂದು ಉದಾಹರಣೆ. ಆ ರೀತಿ ನೀನು ನನ್ನನ್ನು ಭೋಗಿಸಬೇಕಂತ ಚಿಂತೆ ಮಾಡ್ತಾ ಇದೀಯ. ಹೇಗೆ ಬಾಲಕ ಸಮುದ್ರವನ್ನು ದಾಟಲು ಸಾಧ್ಯವಿಲ್ಲವೋ ಹಾಗೆಯೇ ನೀನು ನನ್ನನ್ನು ಮುಟ್ಟಲೂ ಸಾಧ್ಯವಿಲ್ಲ. ನನ್ನ ಗಂಧರ್ವ ಯಾವ ಪತಿಗಳಿದ್ದಾರೆ ಅವರ ಕೋಪಕ್ಕೆ ನೀನು ಗುರಿಯಾಗ್ತೀಯ. ಒಬ್ಬ ರೋಗಿಯೊಬ್ಬ ಸಾವಿನ ಅಂಚಿನಲ್ಲಿ ಒಂದು ಕಾಳರಾತ್ರಿಯನ್ನು ಕಳಿತಾ ಯಾವ ಸಾವನ್ನು ಅಪೇಕ್ಷಿಸ್ತಾರೆ? ಆ ರೀತಿ ನೀನು ನನ್ನನ್ನು ಅಪೇಕ್ಷಿಸ್ತಾ ಇದೀಯಾ? ಪಾತಾಳ ಸಮುದ್ರ ಆಕಾಶ ಎಲ್ಲಿ ಹೋದರೂ ಆ ದುಷ್ಟರ ಸಂಹಾರ ಮಾಡತಕ್ಕಂಥ ಶಕ್ತಿ ನನ್ನ ಪತಿ ಗಂಧರ್ವರಲ್ಲಿದೆ. ದಯವಿಟ್ಟು ನೀನು ನನ್ನ ಮೋಹವನ್ನು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾನೆ. ಯಾವಾಗ ದ್ರೌಪದಿ ಈ ಮಾತನ್ನು ಹೇಳಿದ್ಲು ಆ ಕೀಚಕ ಹೇಳ್ತಾನೆ, ಛೇ ಸಾಧ್ಯನೇ ಇಲ್ಲ, ಏನು ಈ ರೀತಿ ಮಾತಾಡ್ತಾ ಇದೆಯಾ ಅಂಥೇಳಿ ಅವಳ ಅಕ್ಕ ಅವನ ಅಕ್ಕನಾದ ಸುದೇಶ್ನೇ ಬಳಿ ಹೇಳ್ತಾ ಇದ್ದಾನೆ, ಅಕ್ಕ ನನಗೆ ಅವಳು ಬೇಕೇ ಬೇಕು, ಅದು ಯಾವ ರೀತಿ ನೀನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂಥೇಳಿ ಅಲ್ಲಿಂದ ಹೊರಟೋಗಿದ್ದಾನೆ. ಬಂಧುಗಳೇ, ಈ ಸುದೇಶ್ನೇ ಏನಿದ್ದಾಳೆ ಅವಳು ತಮ್ಮ ಕೀಚಕನ ಮೇಲೆ ಮೋಹವೂ ಇದೆ, ಹಾಗೆಯೇ ಭಯವೂ ಇದೆ. ಅವಳು ಒಂದು ದಿನ ದ್ರೌಪದಿಗೆ ಹೇಳ್ತಾ ಇದ್ದಾಳೆ, ಬರತಕ್ಕಂತಹ ಒಂದು ಯಾವ ನಾಳೆಯ ಹಬ್ಬದ ದಿನ ನೀನು ಅನೇಕ ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಕೀಚಕನ ಬಳಿ ಹೋಗಬೇಕು. ಅವಳು ಹೇಳ್ತಾಳೆ, ದ್ರೌಪದಿ ಸಾಧ್ಯ ಇಲ್ಲ, ನಾನು ಬಂದಿರತಕ್ಕಂಥದ್ದು ಕೇವಲ ನಿನ್ನ ಸೇವೆ ಮಾಡಲಿಕ್ಕೆ. ನಿನ್ನ ತಮ್ಮನಾಗಿರ್ತಕ್ಕಂತಹ ಆ ಕೀಚಕ ಮಹಾ ಕಾಮುಕನಾಗಿದ್ದಾನೆ. ಇಲ್ಲ ಇಲ್ಲ, ನಾನೀಗಾಗಲೇ ಅವನಿಗೆ ಹೇಳಿದ್ದೇನೆ, ಅವನೇನೂ ನಿನಗೆ ತೊಂದರೆ ಕೊಡೋದಿಲ್ಲ. ನೀನು ಭಯವನ್ನು ಬಿಟ್ಟು ಈ ಆಹಾರ ಸಾಮಗ್ರಿಗಳನ್ನು ಅಲ್ಲಿ ಕೊಡಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಸೈರಂದ್ರಿ ಬೇರೆ ವಿಧಿ ಇಲ್ಲದೆ ಏನು ಮಾಡೋದು, ನಾವೀಗ ಎಂತಹ ಒಬ್ಬ ದುಷ್ಟರ ಅಧೀನದಲ್ಲಿದ್ದೇನೆ, ಎಂತಹ ಪರಿಸ್ಥಿತಿ ನಮಗೆ ಒದಗಿ ಬಂತು ಅಂಥೇಳಿ ಸುದೇಶ್ನೆಯ ಮಾತು ಕೇಳಬೇಕಂತ ಮನಸ್ಸಿಲ್ಲದ ಮನಸ್ಸಿನಿಂದ ಆಹಾರ ಸಾಮಗ್ರಿಗಳನ್ನು ಕೀಚಕ ಇರತಕ್ಕಂತಹ ಆ ಒಂದು ಮನೆಗೆ ಹೋಗಿದ್ದಾಳೆ. ಅಲ್ಲಿ ಈ ದ್ರೌಪದಿಯನ್ನು ನೋಡಿದಂತಹ ಆ ಕೀಚಕ ಅವನು ಹೇಳ್ತಾ ಇದ್ದಾನೆ, ನೀನು ಬಂದದ್ದು ಬಹಳ ಒಳ್ಳೆಯದಾಯಿತು, ಸುಸಮಯಕ್ಕಾಗಿ ನೀನು ಬಂದಿದ್ದೀಯ, ನಿನಗಾಗಿ ನಾನು ಕಾತರನಾಗಿದ್ದೇನೆ. ಯಾವಾಗ ಕಾಮ ಮೋಹಿತವಾದ ಮಾತನ್ನು ಕೀಚಕ ಹೇಳ್ತಾ ಇದ್ದಾನೆ ಆಗ ಆ ಸೈರಂದ್ರಿ ಆ ಕೀಚಕನನ್ನು ದೂರ ತಳ್ಳಿದ್ದಾಳೆ. ದೂರ ತಳ್ಳಿ ಓಡಿ 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 ಹೊರಗೆ ಬರ್ತಾ ಇದ್ದಾಳೆ. ಆ ಕಾಮದಿಂದ ಆ ಕೀಚಕ ಇವಳನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಆ ಸೂರ್ಯದೇವ ಈ ಸೈರಂದ್ರಿಗೆ ಸಹಾಯವನ್ನು ಮಾಡ್ತಾ ಆ ಕೀಚಕನ ಬಲವನ್ನು ಕುಗ್ಗಿಸಿದ್ದಾನೆ. ಸೈರಂದ್ರಿ ಓಡಿ 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 ಬಂದು ವಿರಾಟನ ಆ ಸಭಾಮಂಟಪಕ್ಕೆ ಬಂದು ಸಭಾಮಂಟಪದಲ್ಲಿ ವಿರಾಟ ಮತ್ತು ಆ ಕಂಕ ಅಂದರೆ ಯುಧಿಷ್ಠಿರ ಅಲ್ಲಿ ಪಗಡೆ ಆಟವನ್ನು ಆಡ್ತಾ ಇದ್ದಾರೆ. ಯಾವಾಗ ಆ ಕೀಚಕ ಓಡಿ ಬಂದು ಆ ಸೈರಂದ್ರಿಯನ್ನು ತ ಕಾಲಿನಿಂದ ಒದ್ದಿದ್ದಾನೆ, ದೊಪ್ಪನೆ ಅವಳು ಬಿಲ್ಲಿ ಬಿದ್ದಿದ್ದಾಳೆ. ಬಿದ್ದ ತಕ್ಷಣ ಅವಳು ಗೊಳೋ ಅಂತ ಅಳ್ತಾ ಇದ್ದಾಳೆ. ಆದರೆ ಯಾವಾಗ ದ್ರೌಪದಿಯನ್ನು ಒದ್ದಂತಹ ಆ ಕೀಚಕ ಆ ಸೂರ್ಯದೇವನ ಒಂದು ಮಹಿಮೆಯಿಂದ ತನ್ನ ಶಕ್ತಿಯನ್ನು ಕಳೆದುಕೊಂಡು ವಾಪಸ್ ಹೊರಟು ಹೋದ. ಇನ್ನು ರಾಜ್ಯಸಭೆಯಲ್ಲಿ ಎಲ್ಲರೂ ಇದ್ದಾರೆ, ಇನ್ನು ನನ್ನ ಈ ವಿಚಾರ ಇಲ್ಲಿ ಮಂಥನವಾಗುತ್ತೆ ಅಂತೇಳಿ ಹೊರಟೋಗಿದ್ದಾನೆ. ದ್ರೌಪದಿ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಳೆ. ಇಷ್ಟೊಂದು ರಾಜ್ಯಸಭೆಯಲ್ಲಿ ನೀವೆಲ್ಲ ಧರ್ಮಾತ್ಮರು ಕೂತ್ಕೊಂಡಿದ್ದೀರಲ್ಲ, ಈ ಒಂದು ನನ್ನ ಒಂದು ಮಾನಕ್ಕೆ ಪ್ರಾಣಕ್ಕೆ ಹಾನಿ ಮಾಡ್ತಕ್ಕಂಥ ಈ ಕೀಚಕನನ್ನು ಎದುರಿಸ್ತಕ್ಕಂಥ ಶಕ್ತಿ ಯಾರೂ ಇಲ್ವ? ಓ ವಿರಾಟ ಮಹಾರಾಜ, ನೀನೋ ಈ ರಾಜ್ಯಕ್ಕೆ ಮಹಾರಾಜ ಅಥವಾ ಕೀಚಕನು? ಸಭಾಸದರು ಇಷ್ಟೆಲ್ಲ ಕುಳಿತುಕೊಂಡಿದ್ದೀರಲ್ಲ ಅನ್ನುವಾಗ ಆ ವಿರಾಟರ ಮಹಾರಾಜ ಹೇಳ್ತಾ ಇದ್ದಾನೆ, ಶಕ್ತಿಹೀನಾಗಿರ್ತಕ್ಕಂಥವನು. ಹಾಗಾಗಿ ಹೇಳ್ತಾರೆ, ಧರ್ಮ ಮಾತ್ರ ಇದ್ದರೆ ಸಾಲದು, ಧರ್ಮಕ್ಕೆ ತಕ್ಕಂತೆ ಶಕ್ತಿಯೂ ಇರಬೇಕು. ಇಲ್ಲಿ ವಿರಾಟ ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಅವನಿಗೆ ಇಚ್ಛೆ ಇದೆ, ಆದರೆ ಸ್ವಂತ ಶಕ್ತಿ ಇಲ್ಲ. ಆ ಶಕ್ತಿವಂತನಾದ ಕೀಚಕನ ಅಧೀನದಲ್ಲಿ ಈ ವಿರಾಟ ಇದ್ದಾನೆ. ವಿರಾಟ ಹೇಳ್ತಾನೆ, ನಿಮ್ಮಿಬ್ಬರ ವ್ಯವಹಾರ ನನಗೆ ಗೊತ್ತಿಲ್ವಲ್ಲ. ಆಗ ಇವಳು ಹೇಳ್ತಾಳೆ, ಓ ನನ್ನ 5 ಗಂಧರ್ವ ಪತಿಗಳೇ ಎಲ್ಲಿದ್ದೀರಿ?
ಎಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೇನೆ, ಈಗ ಬಂದು ಕಾಪಾಡಬೇಕಲ್ಲ. ಓ ವಿರಾಟ ಮಹಾರಾಜ, ಇಂತಹ ಒಂದು ದೊಡ್ಡ ರಾಜ್ಯಕ್ಕೆ ರಾಜನಾಗಿ ನೀನು ಯಾವುದೇ ಉಪಯೋಗವಿಲ್ಲದೆ ನಪುಂಸಕನಂತೆ ಕುಳಿತುಕೊಂಡಿದ್ದೀಯಲ್ಲ. ಓ ಸಭಾಸದರೇ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನು ಮಾಡ್ತಾ ಇದ್ದೀರಾ? ಆದರೆ ಕೀಚಕನ ಆ ಒಂದು ಶಕ್ತಿಗೆ ಬೆದರಿ ಆ ಒಂದು ಸಭಾಸದನದಲ್ಲಿರ್ತಕ್ಕಂತಹ ಎಲ್ಲರೂ ಗುಸು ಗುಸು ಮಾತನಾಡ್ತಾ ಇದ್ದಾರೆ ಹೊರತು ದ್ರೌಪದಿಯ ಸಹಾಯಕ್ಕೆ ಯಾರೂ ಬರ್ತಾ ಇಲ್ಲ. ಆಗ ಯುಧಿಷ್ಠರ ಹೇಳ, ಪತಿಗಳು ಖಂಡಿತವಾಗಿ ಬರ್ತಾರೆ, ಖಂಡಿತ ಬಂದು ನಿನಗೆ ಸಹಾಯವನ್ನು ಮಾಡ್ತಾರೆ, ಹೋಗಮ್ಮ ಅಂತ ಹೇಳಿದಾಗ ಆ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಇರತಕ್ಕಂತಹ ಆ ಕಂಕ ಭೀಮ ಬಂದಿದ್ದಾನೆ. ಬಂದು ದುರುಗುಟ್ಟಿ ನೋಡ್ತಾ ಇದ್ದಾನೆ, ಒಂದು ದೊಡ್ಡ ಮರವನ್ನು ಅಲ್ಲಾಡಿಸ್ಬೇಕಂತ ನೋಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಯುಧಿಷ್ಠರು ಹೇಳ್ತಾನೆ, ಓ ಅಡುಗೆಯವನೇ, ಇಲ್ಲಿ ಏನು ನೀನು ಮರ ನೋಡ್ತೀಯ, ಹೊರಗಡೆ ಇದೆ ಹೋಗು, ನಿನಗೆ ಬೇಕಾದಂತಹ ಸೌದೆ, ಅಡುಗೆ ಮಾಡಲಿಕ್ಕೆ ಬೇಕಾದಂತಹ ಮಹಾ ಮರ ಹೊರಗಡೆ ಇದೆ, ಇಲ್ಲಿನ ಈ ಕಂಬವನ್ನು ಬೀಳಿಸಬೇಡ ಅಂತ ಹೇಳ್ತಾ ಇದ್ದಾನೆ. ಎಂತಹ ಒಂದು ದುಸ್ಥಿತಿ ಬಂದಿದೆ ಭೀಮನಿಗೆ, ಆ ಒಂದು ರೋಷವನ್ನು ತೀರಿಸ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗ್ತಾ ಇಲ್ಲ. ಕೇವಲ 13 ದಿವಸ ಇರತಕ್ಕಂತಹ ಅಜ್ಞಾತವಾಸ, ಈ ಅಜ್ಞಾತವಾಸದಲ್ಲಿ ಏನಾದರೂ ಕೀಚಕನನ್ನು ಸಾಯಿಸಲಿಕ್ಕೆ ಹೋದರೆ ಎಲ್ಲರಿಗೂ ಗೊತ್ತಾದರೆ ಭೀಮ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಬಹಳ ಕಷ್ಟದಲ್ಲಿ ವಾಪಸ್ ಹೋಗ್ತಾ ಇದ್ದಾನೆ. ಬಂಧುಗಳೇ, ಇದೇ ಸಂದರ್ಭದಲ್ಲಿ ಆ ಕೀಚಕ ಯಾವ ಈ ದ್ರೌಪದಿಯನ್ನು ಸೇವಿಸಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ. ಇದೇ ಸಂದರ್ಭದಲ್ಲಿ ಒಂದು ರಾತ್ರಿ ದ್ರೌಪದಿ ಬಂದು ಭೀಮನ ಬಳಿ ತನ್ನ ಕಷ್ಟವನ್ನು ತೋಡಿಕೊಂಡು ಆ ಗಂಧವನ್ನು ತೇದಿರ್ತಕ್ಕಂತಹ ತನ್ನ ಕೈಯನ್ನು ತೋರಿಸ್ತಾ ಇದ್ದಾಳೆ. ಎಂತಹ ಮಹಾರಾಣಿ ಆದಂಥವಳು, ನನ್ನ ಕೈಯನ್ನು ನೋಡೋ ಯಾವ ಪರಿಸ್ಥಿತಿ ಬಂದಿದೆ, ಕೇವಲ ಕುಂತಿಗಾಗಿ ಮಾತ್ರ ನಾನು ಗಂಧವನ್ನು ತೇಯ್ತಾ ಇದ್ದೆ, ಈಗ ಆ ಸುದೇಶ್ನಿಗೆ ನಾನು ಗಂಧವನ್ನು ತೇಯಬೇಕು, ಆ ಕೀಚಕನಿಂದ ನನಗಿಂಥ ಕಷ್ಟ ಬಂದಿದೆ, ಹಿಂದೆ ದುಶ್ವಾಸನಿಂದ ನನಗೆ ಈ ರೀತಿ ತೊಂದರೆ ಬಂದಿತ್ತು, ಹಾಗಾಗಿ ನನ್ನನ್ನು ಯಾರೋ ಕಾಪಾಡೋರಿಲ್ವಲ್ಲ ಭೀಮ, ನಿನ್ನನ್ನು ಮಾತ್ರ ನಂಬಿದ್ದೇನೆ ಅಂತ ಹೇಳುವಾಗ ಮಲಗಿರತಕ್ಕಂತಹ ಭೀಮ ತಕ್ಷಣ ಎದ್ದು ಆ ದ್ರೌಪದಿಯ ಕಷ್ಟವನ್ನು ನೋಡಿ ಮಹಾಶೂರನಾಗಿರತಕ್ಕಂತಹ ಭೀಮನ ಕಣ್ಣಲ್ಲೂ ನೀರು ಬಂತು ಅಂತ ಹೇಳಿ ವ್ಯಾಸರು ಹೇಳ್ತಾರೆ. ಅವನು ಹೇಳ್ತಾನೆ, ಯಾರಿಗೂ ಗೊತ್ತಿಲ್ಲದಂತೆ ಆ ಕೀಚಕನ ವಧೆಯನ್ನು ಮಾಡ್ತೇನೆ ದ್ರೌಪದಿ, ನಾಳೆ ನೀನು ಆ ನರ್ತನ ಶಾಲೆಗೆ ಆ ಕೀಚಕನನ್ನು ಕರೆ, ನಾನೂ ಬರ್ತೇನೆ ಅಂತ ಹೇಳಿ ಭೀಮ ಒಂದು ಹೆಣ್ಣಿನ ವೇಷವನ್ನು ಹಾಕಿಕೊಂಡು ಆ ನರ್ತನ ಶಾಲೆಯಲ್ಲಿ ಮೊದಲೇ ಹೋಗಿ ಅವತ್ತಿಟ್ಟುಕೊಂಡು ದ್ರೌಪದಿ ಕೀಚಕ ಇಬ್ಬರೂ ಬರ್ತಕ್ಕಂಥ ಸಮಯವನ್ನು ಕಾದು ಅಲ್ಲಿ ಕೀಚಕ ನರ್ತನ ಶಾಲೆಗೆ ಒಳಗೆ ಬರ್ತಾ ಇದ್ದಾನೆ. ಹೆಣ್ಣಿನ ವೇಷ ಹಾಕಿರತಕ್ಕಂತಹ ಭೀಮನೇ ದ್ರೌಪದಿ ಅಂತ ಕೀಚಕ ತಿಳಿದಿದ್ದಾನೆ. ದ್ರೌಪದಿಯು ಮತ್ತೊಂದು ಕಡೆ ಅವಿತು ಆಗತಕ್ಕಂತಹ ಕಾರ್ಯವನ್ನು ನೋಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಭೀಮ ಆ ಕೀಚಕನ ವಧೆಯನ್ನು ಮಾಡಿದ್ದಾನೆ. ಉಪ ಕೀಚಕರು 100 ಜನರನ್ನು ವಧೆ ಮಾಡಿದ್ದಾನೆ. ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದಂತೆ ವಾಪಸ್ ಹೋಗಿ ಅಡುಗೆ ಮನೆಗೆ ಸೇರಿಕೊಂಡಿದ್ದಾನೆ. ಓಹೋ, ಯಾರೋ ಗಂಧರ್ವರು ಬಂದು ಆ ಸೈರಂದ್ರಿಯ ಗಂಡಂದಿರು ಪತಿಗಳು ಬಂದು ಈ ಕೀಚಕನನ್ನು ವಧೆ ಮಾಡಿದರಂತೆ ಅಂಥೇಳಿ ಸುದ್ದಿಯಾಗಿದೆ. ಈ ರೀತಿ ಆ ದುಷ್ಟ ಕೀಚಕನ ವಧೆ ಮತ್ತು ದ್ರೌಪದಿಯ ಒಂದು ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂತಹ ಈ ಪುಣ್ಯಕಥೆಯನ್ನು ಕೇಳಿದ್ದೇವೆ. ಮುಂದಿನ ಪುಣ್ಯಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.